ಎಲ್ರಿಗೂ ನಮಸ್ತೆ. ನಾವು ಇವತ್ತು ನೋಡ್ಕೊಂಡು ಬರ್ತಾ ಇದ್ದೀವಿ ಇವತ್ತಿನ ಶೈಕ್ಷಣಿಕ ಸುದ್ದಿಗಳು ಮತ್ತು ಶೈಕ್ಷಣಿಕ ಮಾಹಿತಿಗಳು. ಇನ್ನುವರೆಗೆ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಕರ್ನಾಟಕದ ರಾಜ್ಯ ಸರ್ಕಾರವು ಒಂದು ಸ್ವಲ್ಪ ಕೂಡ ಬದಲಾಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ತೊಂದರೆಯಾಗುತ್ತಿದೆ ಅಂತ ಯಾರೂ ಕೂಡ ಗಮನಿಸ್ತಾ ಇಲ್ಲ. ನಮ್ಮ NSUI ಆಗಿರಬಹುದು ಅಥವಾ AIDSOನವರು ಆಗಿರ್ಬೋದು ಅಥವಾ ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಪ್ರತಿಭಟನೆಗೆ ಯಾವುದೇ ಒಂದು ಸರ್ಕಾರದಿಂದ ರೆಸ್ಪಾನ್ಸ್ ಬರ್ತಿಲ್ಲ. ಆ ಒಂದು ಪ್ರತಿಭಟನೆಯು ಒಂದು ವೈಸ್ ಚಾನ್ಸ್ಲರ್ವರೆಗೆ ಮಾತ್ರ ಸೀಮಿತವಾಗ್ತಾ ಇದೆ. ಯಾಕಂದರೆ ಆ ಒಂದು ಪ್ರತಿಭಟನೆಯನ್ನು ಯಾವುದೇ ನ್ಯೂಸ್ನಲ್ಲಿ ಅಥವಾ ಮಾಧ್ಯಮದಲ್ಲಿ ಕವರ್ ಮಾಡ್ತಾ ಇಲ್ಲ. ಅದರಿಂದ ಆ ಒಂದು ಪ್ರತಿಭಟನೆಯ ಕಿಚ್ಚು ಸರ್ಕಾರಕ್ಕೆ ರೀಚ್ ಆಗ್ತಾ ಇಲ್ಲ. ಸರ್ಕಾರಕ್ಕೆ ರೀಚ್ ಆದರೂ ಕೂಡ ಆ ಒಂದು ಸರ್ಕಾರದವರು ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಸರ್ಕಾರದ ನೆಗ್ಲಿಜೆನ್ಸಿ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, COVID-3 ಅಲೆ ತುಂಬ ಒಂದು ಪೀಕ್ ಮಟ್ಟಕ್ಕೆ ಇರುವಂಥ ಸಾಧ್ಯತೆ ಇದೆ ಅಂತ ಆಲ್ರೆಡಿ ನಮಗೆ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಆದರೆ ಈ ಒಂದು ಮಾತನ್ನು ಸರ್ಕಾರ ಪರಿಗಣಿಸದೆ ಒಂದು ಸ್ವಲ್ಪ ಕಾಲೇಜುಗಳಲ್ಲಿ ಎಕ್ಸಾಮಿನೇಷನ್ ಅಥವಾ ಯೂನಿವರ್ಸಿಟಿಯಲ್ಲಿ ಎಕ್ಸಾಮಿನೇಷನ್ ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ನೀಡಿದೆ ಹಾಗೂ ಈ ಒಂದು ಸೆಮಿಸ್ಟರ್ನ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ 3 ತಿಂಗಳ ಹಿಂದೆ ನಾವು ಕಲಿತಿರುವಂತಹ ಒಂದು ಸಿಲೆಬಸ್ ಮೇಲೆ ಈ ಒಂದು ಸಮಯದಲ್ಲಿ ಎಕ್ಸಾಮಿನೇಷನ್ ಬರೀ ಅಂದರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಬರೆಯಬಹುದು ಎನ್ನುವಂಥ ಒಂದು ಚಿಕ್ಕ ನಾಲೆಜ್ ಕೂಡ ಅವರು ಇಟ್ಕೊಳ್ಳಲಾರದೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳ ಒಂದು ನೋವು ಸಂಗತಿಯಾಗಿದೆ. ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಸರ್ಕಾರವು ಒಂದು ಕಿಚ್ಚಿತ್ತು ಕೂಡ ಅಲ್ಲಾಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಯಾವ ಸಮಯದಲ್ಲಿ ನಾವು ಸಂಪುಟದ ರಚನೆಯನ್ನು ಮಾಡಬೇಕು, ಕ್ಯಾಬಿನೆಟಲ್ಲಿ ಯಾರಿಗೆ ತೆಗೆದುಕೊಳ್ಳಬೇಕು ಅಥವಾ CM ಕುರ್ಚಿ ಮೇಲೆ ಏನು, ಪ್ರತಿಯೊಂದು ಅದರ ಬಗ್ಗೆ ಅವರಿಗೆ ಒಂದು ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ ಸಮಯ ಕೊಡುತ್ತಾರೆ ಅನ್ನುವಂಥ ಸಂಶಯ ಕೂಡ ಇವಾಗ ಎದ್ದು ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಇವಾಗ ತಾನೇ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ COVID-3 ಇನ್ನು ಬರುವಂತಹ ಎಚ್ಚರಿಕೆ ತುಂಬಾ ಇದೆ. ಯಾಕಂದರೆ ಗಡಿ ಅಲ್ಲಿ ತುಂಬ ಕೇರಳದಲ್ಲಾಗಿರಬಹುದು ಹೆಚ್ಚೆಚ್ಚು ಕೋವಿಡ್ ಕೇಸಸ್ ಬರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕೂಡ ಬರಬಹುದು ಅನ್ನುವಂಥ ಒಂದು ಸಂಶಯ ಎದ್ದು ಬೀಳ್ತಾ ಇದೆ. ಆದರೂ ಕೂಡ ಸ್ವಲ್ಪವೂ ಒಂದು ಹೇಳ್ತಾ ಇರುವಂತಹ ಈ ಒಂದು ಸರ್ಕಾರ ಒಂದು ಸ್ವಲ್ಪ ಕೂಡ ಯೋಚನೆ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಯಾಕಂದರೆ ವಿದ್ಯಾರ್ಥಿಗಳು ಇವಾಗ SSLC-ನವರಿಗೆ ಎಕ್ಸಾಮಿನೇಷನ್ ತೊಗೊಂಡ್ರು, PUC-ನವರಿಗೆ ಪ್ರಮೋಟ್ ಮಾಡಿಬಿಟ್ರು. ಆದರೆ ಡಿಗ್ರಿನವರಿಗೆ 3 ತಿಂಗಳ ಹಿಂದೆ ಅಥವಾ 4 ತಿಂಗಳ ಹಿಂದೆ ಮಾಡಿರುವಂಥ ಸಿಲೆಬಸ್ಸು ಇವಾಗ 4 ತಿಂಗಳ ಗ್ಯಾಪ್ ಆದಮೇಲೆ ಎಕ್ಸಾಮಿನೇಷನನ್ನು ಅವರು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥ ಒಂದು ಸ್ವಲ್ಪ ಕೂಡ ವಿಚಾರವನ್ನು ಸರ್ಕಾರ ಮಾಡ್ತಿಲ್ಲ. ಆದರೂ ಕೂಡ ಎಲ್ಲ ವಿದ್ಯಾರ್ಥಿಗಳಾಗಿರಬಹುದು ಅಥವಾ AIDSO ಸಂಘದವರು ಅಥವಾ NSUI ಸಂಘದವರು ಪ್ರತಿಯೊಬ್ಬರು ಕೂಡ ಅವರ ಕೈಲಾದಂತಹ ಟ್ರೈನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ದೊರಕಿಸುವಂಥದ್ರಲ್ಲಿ. ಅಂಥದ್ರಲ್ಲಿ FIR ಕೂಡ ರಿಜಿಸ್ಟರ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ NSUI ಸಂಘಟನೆಯ ಆ್ಯಕ್ಟಿವಿಟೀಸ್ ಮೇಲೆ FIR ಕೂಡ ದಾಖಲಾಗಿತ್ತಂತೆ ಅಥವಾ ಇನ್ನೂ ನಡೀತಾ ಇದೆ ಆ ಒಂದು ಪ್ರಕ್ರಿಯೆ. ಆದರೂ ಕೂಡ ಸರ್ಕಾರದವರು ಇದರ ಒಳಗಡೆ ಇನ್ವಾಲ್ವ್ ಆಗದೆ ಅವರು ಪ್ರತಿಯೊಂದನ್ನು ನೆಗ್ಲಿಜೆನ್ಸಿ ಮಾಡ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳು ನೋಡೋಣ, ಒಂದು ನ್ಯಾಯವನ್ನು ನಮಗೆ 100% ಆಗಿ ಸಿಗುವಂಥ ಚಾನ್ಸಸ್ ಇದೆ. ಧನ್ಯವಾದಗಳು. ಇನ್ನುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.